ರಾಜ್ಯದಂತ 6 ದಿನಗಳಿಂದ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ಮಾಡುತ್ತಾ ಇದ್ದಾರೆ ಆರನೇ ವೇತನ ಆಯೋಗವನ್ನ ಜಾರಿ ಮಾಡಬೇಕು ನಮ್ಮನ್ನು ಕೂಡ ಸರ್ಕಾರಿ ನೌಕರ ಅಂತ ಪರಿಗಣಿಸಬೇಕು ಅಂತ ಹೇಳಿ ಏನು ಕೆಎಸ್ಆರ್ಟಿಸಿ ನೌಕರರ ಹೋರಾಟ ಇದೆ ಈ ಹೋರಾಟವನ್ನ ಬಹುಜನ ಸಮಾಜ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ರಾಜ್ಯ ಸರ್ಕಾರ ಇವರ ಮನವಿಯನ್ನ ಪರಿಗಣಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡುತ್ತೇವೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸಾರಿಗೆ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಆರನೇ ವೇತನ ವರದಿ ಜಾರಿ ಮಾಡಿದ ಆಯೋಗದ ಶಿಫಾರಸನ್ನ ಜಾರಿ ಮಾಡಿದರೆ ನಮಗೆ 1000 ಕೋಟಿ ಹೊರೆ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ 241000 ಕೋಟಿ ರೂಪಾಯಿ ಬಜೆಟ್ ಮಂಡಿಸತಕ್ಕಂತ ಈ ರಾಜ್ಯ ಸರ್ಕಾರಕ್ಕೆ ಕೇವಲ 1000 ಕೋಟಿ ಹೊರೆ ಅಂತ ಪರಿಗಣಿಸಿದ್ರೆ ಹೆಂಗೆ ಆ ಲೆಕ್ಕದಲ್ಲಿ ತಗೊಂಡ್ರೆ 0.4% ಅಷ್ಟೇ ನಾಟ್ ಈವನ್ 1% ಬಜೆಟ್ ಗೆ ಇದು ಹೊರೆ ಆಗಲ್ಲ ಈ 224 ಜನ ಎಂಎಲ್ಎ ಗಳು 28 ಜನ ಎಂಪಿ ಗಳಿಗೆ ರಾಜ್ಯಸಭಾ ಸದಸ್ಯರು ಮತ್ತು ಎಂಎಲ್ಸಿ ಗಳಿಗೆ ಖರ್ಚು ಮಾಡುತ್ತಾರೋ ಹಣಕ್ಕೆ ಹೋಲಿಸ್ಕೊಂಡ್ರೆ ಈ ಕೆಎಸ್ಆರ್ಟಿಸಿ ನಲ್ಲಿ 130000 ಜನ ಮತ್ತು ಆ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ನೀಡತಕ್ಕಂತದ್ದು ದೊಡ್ಡ ಹೊರೆ ಆಗಲ್ಲ ಸಾಮಾಜಿಕ ಹಿತದೃಷ್ಟಿಯಿಂದ ಮಾನವೀಯತೆಯ ದೃಷ್ಟಿಯಿಂದ ಕೆಎಸ್ಆರ್ಟಿಸಿ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡುತ್ತೇವೆ ಇದರ ಜೊತೆಗೆ ಏನು ಬೆಳಗಾವಿ ಮಸ್ಕಿ ಮತ್ತು ಬಸವಕಲ್ಯಾಣ ಉಪಚುನಾವಣೆ ನಡೆಯತಾ ಇದೆ ಈ ಉಪಚುನಾವಣೆಯಲ್ಲಿ ಬಿಜೆಪಿ ಅವರು ಇತ್ತೀಚೆಗೆ ಬಿಡುಗಡೆಯಾದಂತ ರಾಬರ್ಟ್ ಚಲನಚಿತ್ರದಲ್ಲಿ ಒಂದು ಹಾಡು ಹಾಡಿರತಕ್ಕಂತ ಒಬ್ಬ ಸಿಂಗರ್ ಮಂಗ್ಲಿ ಅನ್ನವರನ್ನ ಕರ್ಕೊಂಡು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ 7 ವರ್ಷದಿಂದ ನರೇಂದ್ರ ಮೋದಿ ಸರ್ಕಾರ ಇದೆ ಕೇಂದ್ರದಲ್ಲಿ ಯಡಿಯೂರಪ್ಪ ಸರ್ಕಾರ ರಾಜ್ಯದಲ್ಲಿದೆ ಹಾಗಿದ್ರೆ ಇವರ ಆಡಳಿತ ಜನ ಮುಟ್ಟಿಲ್ವಾ ಒಬ್ಬ ಸಿಂಗರ್ ನ ಕರ್ಕೊಂಡು ಪ್ರಚಾರ ಮಾಡುವಂತ ದೈನಸಿ ಸ್ಥಿತಿಗೆ ರಾಜ್ಯ ಏನು ಬಿಜೆಪಿ ಬಿಜೆಪಿ ತಲುಪಿದೆ ಅಂತ ಹೇಳಿದ್ರೆ ಇವರು ಜನ ತಿರಸ್ಕಾರಕ್ಕೆ ಯೋಗ್ಯವಾಗಿದ್ದಾರೆ ಹಾಗಾಗಿ ಈ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜನತಾ ದಳ ಮೂರು ಪಕ್ಷಗಳನ್ನು ತಿರಸ್ಕಾರ ಮಾಡಬೇಕು ಯಾಕೆಂದ್ರೆ 75 ವರ್ಷಗಳಿಂದ ಇವರ ದುರಾಡಳಿತವನ್ನು ನೀವು ನೋಡಿದಿರಿ ಹಾಗಾಗಿ ಈ ಮೂರು ಪಕ್ಷಗಳನ್ನು ಹೊರತುಪಡಿಸಿ ಹೊಸಬರಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿ ಈ ಜನತೆಗೆ ನಾನು ಮನವಿ ಮಾಡ್ಕೊಳ್ತೇನೆ ಮುಂದೆ ಬರತಕ್ಕಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯನ್ನು ಹಾಗೆ ಹುಬ್ಬಳ್ಳಿ ಧಾರವಾಡ ನಗರಪಾಲಿಕೆ ಚುನಾವಣೆಯನ್ನು ಬಹುಜನ ಸಮಾಜ ಪಾರ್ಟಿ ಗಂಭೀರವಾಗಿ ಪರಿಗಣಿಸಿದೆ ಈ ಭಾಗದಲ್ಲಿ ಕೂಡ ನಾವು ಸಂಘಟನೆಯನ್ನು ಮಾಡಿ ಉತ್ತಮ ಅಭ್ಯರ್ಥಿಗಳನ್ನು ಈ ಬಾರಿ ಕಣಕ್ಕಿಳಿಸುತ್ತೇವೆ ಈ ನಿಟ್ಟಿನಲ್ಲಿ ಜನತೆ ಬಿಜೆಪಿ ಕಾಂಗ್ರೆಸ್ ಜನತಾ ದಳಗಳ 75 ವರ್ಷಗಳ ಆಡಳಿತವನ್ನು ನೋಡಿದಿರಿ ಇವರ ದುರಾಡಳಿತವನ್ನು ನೋಡಿದಿರಿ ಇವರ ಭ್ರಷ್ಟಾಚಾರವನ್ನು ನೋಡಿದಿರಿ ಸ್ವಜನ ಪಕ್ಷಪಾತವನ್ನು ನೋಡಿದಿರಿ ಈ ಮೂರು ಪಕ್ಷಗಳನ್ನು ತಿರಸ್ಕಾರ ಮಾಡೋದ್ರ ಮುಖಾಂತರ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಹಾಗೆ ದೇಶದ ಅತಿದೊಡ್ಡ ಮೂರನೇ ರಾಷ್ಟ್ರೀಯ ಪಕ್ಷವಾದಂತ ಬಹುಜನ ಸಮಾಜ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತ ಹೇಳಿ ಈ ಮುಖಾಂತರ ಮನವಿ ಮಾಡ್ಕೊತೀನಿ